चित्रदुर्ग मुर्घाश्री विरुद्ध फोक्सो प्रकरण संबंध मक्कळ कल्याण समितिया मेले गंभीर आरोप केळि बर्ता इदे। चित्रदुर्ग सीडब्ल्यूसी अध्यक्ष प्रभाकर के पत्र बरेयलागिदे। सामाजिक कार्यकर्ता एचएम वेंकटेश अवरु पत्र बरेदिद्दारे। प्रकरण संतस्तियरु मानसिक हिंसेगे ओळगाग्ता इद्दारे। ಒಡನಾಡಿ ಸಂಸ್ಥೆ ನಿಮಗೆ ಒಪ್ಪಿಸುವಾಗ ಈ ಸಂತ್ರಸ್ತಿಯರು ಆರೋಗ್ಯವಾಗಿದ್ರು, ಆದರೆ ಈಗ ಅವರನ್ನ ಆಸ್ಪತ್ರೆಗೆ ಕಳುಹಿಸೋ ಚರ್ಚೆ ಬಗ್ಗೆ ಚರ್ಚೆ ಆಗ್ತಾ ಇದೆ। ಈ ಮೂಲಕ ಸಂತ್ರಸ್ತರ ಮೇಲೆ ಒತ್ತಡ ಹಾಕುವ ಅನುಮಾನ ವ್ಯಕ್ತವಾಗ್ತಾ ಇದೆ। ಮಕ್ಕಳ ಅಧ್ಯಕ್ಷರಾದ ನೀವು ಮಕ್ಕಳ ಹಿತ ಕಾಪಾಡಬೇಕು। ನೈಜ ಹೋರಾಟ ವೇದಿಕೆಯಿಂದ ಸಿಡಬ್ಲ್ಯೂಸಿ ಗೆ ಒತ್ತಾಯ ಮಾಡಲಾಗ್ತಾ ಇದೆ। ಚಿತ್ರದುರ್ಗ ಮುರುಘಾಶ್ರೀ ವಿರುದ್ಧ ಫೋಕ್ಸೋ ಪ್ರಕರಣ ಸಂಬಂಧ ಮಕ್ಕಳ ಕಲ್ಯಾಣ ಸಮಿತಿಯ ಮೇಲೆ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಾ ಇದೆ। ಚಿತ್ರದುರ್ಗ ಸಿಡಬ್ಲ್ಯೂಸಿ ಅಧ್ಯಕ್ಷ ಪ್ರಭಾಕರ್ ಗೆ ಪತ್ರ ಬರೆಯಲಾಗಿದೆ। ಸಾಮಾಜಿಕ ಕಾರ್ಯಕರ್ತ ಎಚ್ಎಂ ವೆಂಕಟೇಶ್ ಅವರು ಪತ್ರವನ್ನ ಬರೆದಿದ್ದಾರೆ। ಹಾಗಾದ್ರೆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಕರಣದ ಸಂತ್ರಸ್ತಿಯರು ಮಾನಸಿಕ ಹಿಂಸೆಗೆ ಒಳಗಾಗ್ತಾ ಇದ್ದಾರೆ। ಒಡನಾಡಿ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ। ಇವರು ನೋಡಿ, ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ। ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ। ನಿಮಗೆ ಒಪ್ಪಿಸುವಾಗ ಆರೋಗ್ಯವಾಗಿಯೇ ಇದ್ದರು, ಆದರೆ ಈಗ ಅವರನ್ನ ಆಸ್ಪತ್ರೆಗೆ ಕಳುಹಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ। ಈ ಮೂಲಕ ಸಂತ್ರಸ್ತರ ಮೇಲೆ ಒತ್ತಡ ಹಾಕುವ ಅನುಮಾನ ವ್ಯಕ್ತವಾಗಿದೆ। ಮಕ್ಕಳ ಅಧ್ಯಕ್ಷರಾದ ನೀವು ಮಕ್ಕಳ ಹಿತವನ್ನ ಕಾಪಾಡಬೇಕು। ನೈಜ ಹೋರಾಟ ಸಂವೇದಿಕೆಯಿಂದ ಸಿಡಬ್ಲ್ಯೂಸಿ ಗೆ ಇದೀಗ ಒತ್ತಾಯ ಮಾಡಲಾಗ್ತಾ ಇದೆ। ಹಾಗಾದ್ರೆ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಅವರು ಬರೆದಿರುವಂತ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್। ವಿಷ್ಣುಪ್ರಸಾದ್, ವೆಂಕಟೇಶ್ ಅವರು ಬರೆದಿರುವಂತ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ? ಖಂಡಿತ ಸಭಾ, ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಸಾಕಷ್ಟು ಗಂಭೀರವಾದಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು। ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣ ದಾಖಲಾದಂತಹ ನಂತರವೂ ಕೂಡ ಒಂದಷ್ಟು ಒತ್ತಡದ ವಿಚಾರಗಳು ಕೇಳಿ ಬರ್ತಾ ಇತ್ತು। ಈಗ ನಿನ್ನೆ ನಡೆದಂತಹ ಘಟನೆಯನ್ನು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಅಂದರೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯವು ಕೂಡ ಪರ್ಮಿಷನ್ ಕೊಟ್ಟರೂ ಕೂಡ ಅದರಲ್ಲಿರುವಂತಹ ಸಂತ್ರಸ್ತರನ್ನ ಭೇಟಿ ಮಾಡೋದಕ್ಕೆ ವಕೀಲರಿಗೆ ಪರ್ಮಿಷನ್ ಕೊಡುವಂತಹ ಕೆಲಸವನ್ನ ಸಿಡಬ್ಲ್ಯೂಸಿ ಮಾಡಲ್ಲ, ಅಂದ್ರೆ ಅವರನ್ನ ಗೇಟಿನ ಆಚೆ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿತ್ತು। ಸ್ವತಃ ಶ್ರೀನಿವಾಸ್ ಅವರು ಇದನ್ನ ನ್ಯೂಸ್ ಫಸ್ಟ್ ಗೆ ಮಾಹಿತಿಯನ್ನು ಕೊಟ್ಟರು, ಅಂದ್ರೆ ಸಂತ್ರಸ್ತರ ಪರವಾಗಿ ಕೆಲಸವನ್ನ ಮಾಡುತ್ತಿರುವಂತಹ ವಕಾಲತ್ವಿಸಿರುವಂತಹ ವಕೀಲರು ಅವರನ್ನ ಒಳಗಡೆ ಬಿಡದಂತೆ, ಅವರನ್ನ ಭೇಟಿ ಮಾಡೋದಕ್ಕೆ ಬಿಡದಂತೆ ತಡೆಯುವಂತ ಕೆಲಸವನ್ನ ಸಿಡಬ್ಲ್ಯೂಸಿ ಮಾಡಿತ್ತು। ಇದರೆಲ್ಲ ಬೆಳವಣಿಗೆ ನಡುವೆ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇತ್ತು। ಅದರಲ್ಲಿ ಪ್ರಮುಖವಾದಂಥ ಅಂಶಗಳು ಏನಂತಂದ್ರೆ, ಇಲ್ಲಿ ಸಂತ್ರಸ್ತ ಬಾಲಕಿಯರೇನಿದ್ದಾರೆ ಅವರು ಮಾನಸಿಕವಾಗಿ ಸ್ಥಿಮಿತವಾಗಿಲ್ಲ, ಅಂತಂದ್ರೆ ಸದ್ಯದ ಪರ್ಮಿಷನ್ ಕಂಡೀಷನ್ ಅವರು ಸರಿಯಾಗಿಲ್ಲ, ಹಾಗಾಗಿ ಅವರಿಗೆ ನಿಮಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ। ಈ ರೀತಿ ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೋಶಿಯಲ್ ಮೀಡಿಯಾದಲ್ಲಿ ವರದಿಗಳಾಗ್ತಾ ಇತ್ತು, ಮತ್ತೆ ಪೋಸ್ಟ್ಗಳು ಕೂಡ ಬರ್ತಾ ಇತ್ತು। ಈ ಎಲ್ಲ ಬೆಳವಣಿಗೆ ನಡುವೆ ಈಗ ಏನು ಅದರಲ್ಲೂ ಪ್ರಮುಖವಾಗಿ ನೈಜ ಹೋರಾಟಗಾರ ವೇದಿಕೆಯ ಏನು ಅದರಲ್ಲೂ ಅಧ್ಯಕ್ಷ ಕೆಲಸವನ್ನು ಮಾಡ್ತಿರುವಂತಹ ಎಚ್ ಎಂ ವೆಂಕಟೇಶ್ ಅವರು ಒಂದು ಪತ್ರ ಬರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ। ಅಂದ್ರೆ ಈ ಒಂದು ಪ್ರಕರಣ ಪ್ರಭಾವಿ ಅವರ ವಿರುದ್ಧ ಬಂದಿರುವಂತಹ ಪ್ರಕರಣ ಆಗಿರುವಂಥದ್ದು, ಜೊತೆಗೆ ಈ ಪ್ರಕರಣದಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು ಹಿಂದೆನೂ ಕೂಡ ಕೇಳಿ ಬಂದಿರುವಂಥದ್ದು। ಹೀಗಾಗಿ ಈ ಒಂದು ಪ್ರಕರಣದ ಏನು ಅವರ ಅದರಲ್ಲೂ ಪ್ರಮುಖವಾಗಿ ಸಂತ್ರಸ್ತರನ್ನ ತಮ್ಮ ಬಳಿ ಇಟ್ಕೊಂಡಿರುವಂತಹ ಸಿಡಬ್ಲ್ಯೂಸಿ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ, ಈ ಸಮಿತಿಯ ವಿಚಾರಕ್ಕೆ ಆ ಸಮಿತಿಯ ವಿರುದ್ಧವೇ ಅಂತಂದ್ರೆ ಸಮಿತಿ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನಗಳನ್ನು ವ್ಯಕ್ತ ಹಾಕುವಂತ ಕೆಲಸವನ್ನು ಮಾಡ್ತಾರೆ। ಎಲ್ಲ ಒಂದ್ ಕಡೆ ಸಮಿತಿ ಸಂತ್ರಸ್ತರನ್ನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಏನು ಈ ಪಾಯಿಂಟ್ ಅಲ್ಲಿ ಉಲ್ಲೇಖ ಮಾಡ್ತಿರುತ್ತೆ। ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ, ಒಡನಾಡಿ ಸಂಸ್ಥೆ ಯಾವಾಗ ಸಂತ್ರಸ್ತರಿಬ್ಬರನ್ನ ಕರೆದೊಯ್ದು ಅವರಿಂದ ಕಂಪ್ಲೇಂಟ್ ಕೊಡಿಸುವಂತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಸಿಡಬ್ಲ್ಯೂಸಿ ಅವರಿಗೆ ನೀಡುವಂತಹ ಹ್ಯಾಂಡ್ ಓವರ್ ಮಾಡುವಂತಹ ಸಂದರ್ಭದಲ್ಲಿ ಆ ಇಬ್ಬರು ಸಂತ್ರಸ್ತರು ತುಂಬಾನೇ ಆರೋಗ್ಯಕರವಾಗಿದ್ರು, ಯಾವುದೇ ರೀತಿ ತೊಂದರೆ ಇರಲಿಲ್ಲ। ಈಗ ದಿಢೀರ್ನೆ ಅವರಿಗೆ ಯಾಕೆ ಮಾನಸಿಕ ಒತ್ತಡ ಶುರುವಾಗುತ್ತೆ, ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಅವರಿಗೆ ಈ ರೀತಿ ಒತ್ತಡ ಇದೆ ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಿದೆ ಅಂತಂದ್ರೆ, ಎಲ್ಲ ಒಂದ್ ಕಡೆ ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ। ಅಂದ್ರೆ ಆರೋಪಿ ಆಗಿರುವಂತಹ ಏನ್ ಶಿವಮೂರ್ತಿ ಏನಿದ್ದಾರೆ ಆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅವರನ್ನ ರಕ್ಷಣೆ ಮಾಡುವಂತಹ ಉದ್ದೇಶಕ್ಕೋಸ್ಕರ ಇವರಿಗೆ ಏನಾದರೂ ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಿದ್ದಾರಾ? ಈ ಒಂದು ಪ್ರಶ್ನೆಗಳನ್ನ ಹಾಕುವಂತ ಕೆಲಸವನ್ನ ಇಲ್ಲಿ ವೆಂಕಟೇಶ್ ಅವರು ಮಾಡ್ತಿರುವಂಥದ್ದು। ಈಗ ವೆಂಕಟೇಶ್ ಅವರು ಹಾಕಿರುವಂತಹ ಅಂದ್ರೆ ಬರೆದಿರುವಂತಹ ಪತ್ರ ಏನಿದೆ, ನೇರವಾಗಿ ಸಿಡಬ್ಲ್ಯೂಸಿ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ಗೆ ಬರೆದಿರುವಂಥದ್ದು, ಚಿತ್ರದುರ್ಗ ಜಿಲ್ಲಾ ಸಿಡಬ್ಲ್ಯೂಸಿ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾರೆ। ಅವರಿಗೆ ಪತ್ರವನ್ನು ಬರೆದು ಅದರ ಉಲ್ಲೇಖವನ್ನು ಮಾಡ್ತಾರೆ, ಮಕ್ಕಳ ವಿಚಾರದಲ್ಲಿ ನೀವು ರಕ್ಷಣೆಯ ಕೆಲಸವನ್ನು ಮಾಡಬೇಕು, ಅಂದ್ರೆ ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾದಂತಹ ಕೆಲಸ ಇದೆ, ಮತ್ತೆ ಅವರ ಹಿತವನ್ನು ಬಯಸೋದು ತುಂಬಾನೇ ಮುಖ್ಯ ಆಗುತ್ತೆ। ಯಾಕಂತಂದ್ರೆ ಈ ವೇಳೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಏನಾದ್ರು ಬಂದಂತ ಸಂದರ್ಭದಲ್ಲಿ ಇದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಅಂದ್ರೆ ಮಕ್ಕಳ ಪರವಾಗಿ ನಿಂತಿರುವಂತಹ ಸಾರ್ವಜನಿಕರು ಇರ್ಬೋದು, ಮತ್ತೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿರುವಂತಹ ಸಾರ್ವಜನಿಕರು ಏನಿದ್ದಾರೆ ರಾಜ್ಯದ ಜನರು, ಅವರಿಗೆ ಆತಂಕ ಕ್ರಿಯೇಟ್ ಮಾಡ್ತಿದೆ ಇವೆಲ್ಲ ವಿಚಾರಗಳು ಹೊರಗಡೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ। ಹೀಗಾಗಿ ಇದನ್ನ ತುಂಬಾನೇ ಗಂಭೀರವಾಗಿ ನೀವು ಪತ್ರವನ್ನು ಪರಿಗಣಿಸಬೇಕಾಗುತ್ತೆ, ಮತ್ತೆ ಈ ಒಂದು ಮಕ್ಕಳಿಗೆ ರಕ್ಷಣೆಯನ್ನ ಸರಿಯಾಗಿ ಕೊಡಬೇಕಾಗುವಂಥದ್ದು, ಮತ್ತೆ ಆರೋಗ್ಯ ವಿಚಾರದಲ್ಲಿ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಮನವಿಯನ್ನ ಇಲ್ಲಿ ವೆಂಕಟೇಶ್ ಅವರು ಮಾಡ್ತಿರುವಂತದ್ದು ಸಭಾ। ಓಕೆ ವಿಷ್ಣು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ। ಸ್ವತಃ ಸಾಮಾಜಿಕ ಕಾರ್ಯಕರ್ತ ಎಚ್ ಎಂ ವೆಂಕಟೇಶ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ।
ಆ ಸಂತ್ರಸ್ತೆಯರ ಪರಿಸ್ಥಿತಿ ಹೇಗಿದೆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ ಅವರನ್ನೇ ಮಾತನಾಡಸನ ವೆಂಕಟೇಶ್ ಅವರೇ ನಮಸ್ಕಾರ ನಮಸ್ಕಾರ ಮಕ್ಕಳ ಕಲ್ಯಾಣ ಸಮಿತಿಗೆ ನೀವು ಒಂದು ಪತ್ರವನ್ನ ಬರೆದಿದ್ದೀರಾ ಆ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದೀರಾ ಆ ಸಂತ್ರಸ್ತೆಯರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ನೀವು ಕಂಡಂತೆ ಹೇಗಿದೆ ಸಂತ್ರಸ್ತೆಯರ ಪರಿಸ್ಥಿತಿ ಈಗ ಈ ಫೋಕ್ಸೋ ಪ್ರಕರಣ ದಾಖಲಾದ ನಂತರ ಮೊದಲನೇ ಆರೋಪಿ ಯಾರಿದ್ದಾರೆ ಅವರು ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದು ಈ ಹಿಂದೆ ಕೂಡ ಸರ್ಕಾರದ ಅಧಿಕಾರಿಗಳು ಅಂದ್ರೆ ವೈದ್ಯಾಧಿಕಾರಿಗಳು ಮತ್ತು ಕಾರಾಗೃಹ ಅಧೀಕ್ಷಕಿ ಇವರೆಲ್ಲರೂ ಸೇರಿ ಒಂದು ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ನಕಲಿ ಚಿಕಿತ್ಸೆ ಕೊಡ್ತಿದ್ರು ಐಸಿಯು ನಲ್ಲಿ ಇದು ನ್ಯಾಯಾಲಯ ಜಾಗೃತ ಆದ್ರ ಮೇಲೆ ಅಧಿಕಾರಿಗಳು ಕೂಡ ಮಟ್ಟಿಗೆ ತಣ್ಣಗಾಗಿದ್ರು ಈ ವಿಚಾರದಲ್ಲಿ ಈ ಹಿನ್ನೆಲೆಯಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಿ ಈ ವಿಷಯ ಸೀಸ್ ಆಗಿರೋದ್ರಿಂದ ಅಧಿಕಾರಿಗಳು ಕೂಡ ರೀತಿಯಲ್ಲಿ ಈ ಆರೋಪಿಯನ್ನ ರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಾಕಷ್ಟು ಮಾಧ್ಯಮಗಳಲ್ಲಿ ಕೆಲವು ಮತ್ತು ಜನಸಾಮಾನ್ಯರಲ್ಲಿ ಬರ್ತಾ ಇತ್ತು. ಇದನ್ನ ಪರಿಶೀಲನೆ ಮಾಡಿದಾಗ ಮಕ್ಕಳಿಗೆ ಯಾರು ಇಬ್ರು ನೊಂದ ಸಂತ್ರಸ್ತ ಬಾಲಕಿಯರಿದ್ದರೆ ವಿದ್ಯಾರ್ಥಿನಿಯರಿದ್ದರೆ ಮಾನಸಿಕವಾದ ಅಸ್ವಸ್ಥತೆ ಇದೆ, ಇವ್ರನ್ನ ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿ ಬಂದ ತಕ್ಷಣ ನಾವು CWC ಚಿತ್ರದುರ್ಗ ಅವರಿಗೆ ಒಂದು ಪತ್ರ ಬರೆದು ಒಡನಾಡಿ ಸಂಸ್ಥೆಯವರು ನಿಮ್ಗೆ ಆ ಮಕ್ಕಳನ್ನ ಒಪ್ಪಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಆರೋಗ್ಯವಂತರಾಗಿದ್ರು, ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ನೀವು ಆ ಮಕ್ಕಳಿಗೆ ಮಾನಸಿಕವಾದ ಮತ್ತು ಕೌಟುಂಬಿಕ ಒತ್ತಡ ತರ್ತಾ ಇದ್ದೀರಾ. ಈ ಒತ್ತಡ ತರುವ ಮೂಲಕ ಈ ಮಕ್ಕಳಿಗೆ ಮಾನಸಿಕ ಅಸ್ವಸ್ಥತೆ ಇದೆ, ಇವರನ್ನ ನಿಮ್ಯಾನ್ಸಿಗೆ ಅಡ್ಮಿಟ್ ಮಾಡಬೇಕು ಅಂತ ಏನು ಒಂದು ಷಡ್ಯಂತ್ರ ಮಾಡ್ತಾರೆ, ಮಾಡಿ ನಂತರ ಈ ಅಸ್ವಸ್ಥ ಮಕ್ಕಳು ಮಾನಸಿಕ ಅಸ್ವಸ್ಥ ಮಕ್ಕಳಿಂದ ದೂರ ಕೊಡಲಾಗಿದೆ ಅಂತೇಳಿ ಆರೋಪಿಯನ್ನ ರಕ್ಷಿಸುವ ಒಂದು ಷಡ್ಯಂತ್ರ ಈ ಸರ್ಕಾರದ ಮುಖಾಂತರನೇ ನಡೀತಾ ಇದೆ. ಯಾಕಂದ್ರೆ ಒಳಪಟ್ಟು ಕೆಲಸ ಮಾಡತಕ್ಕಂತ ಅಲ್ಲಿ ಒಂದು ಸಮಿತಿಯನ್ನ ರಾಜ್ಯ ಸರ್ಕಾರ ನೇಮಿಸಿದೆ, ಅದರ ಅಧ್ಯಕ್ಷರು ಪ್ರಭಾಕರ್ ಅಂತ, ಅವರಿಗೆ ನಾವು ನೇರವಾಗಿ ಮಾತಾಡಿದೀವಿ ಕೂಡ, ಮತ್ತೆ ಅವರಿಗೆ ಪತ್ರವನ್ನ ಇಮೇಲ್ ಮೂಲಕ ಕಳಿಸಿ ಒಂದು ವೇಳೆ ಆ ಮಕ್ಕಳಿಗೆ ಮಾನಸಿಕವಾದ ಅಸ್ವಸ್ಥತೆ ಇರೋದೇ ಆಗಿದ್ರೆ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಆ ಮಕ್ಕಳನ್ನು ಹಾಜರುಪಡಿಸಿ ನ್ಯಾಯಾಲಯದ ತೀರ್ಮಾನ ಮಾಡಲಿ, ಅದನ್ನ ತೀರ್ಮಾನ ಮಾಡಿ ಅವ್ರನ್ನ ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂತ ಸಾಹಸಕ್ಕೆ ಮತ್ತು ಯಾವುದೋ ಒಂದು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಾಡುದು ನೀವೇನಾದ್ರೂ ಆತರ ಮಾಡಿದ್ದೆ ಆದರೆ ಆ ಮಕ್ಕಳಿಗೆ ಯಾವ್ದಾದ್ರು ರೀತಿಯಲ್ಲಿ ಒಂದು ಕೂದಲು ಕೂಡ ಕೊಂಕಾದ್ರೆ ಸಮಾನ ಮನಸ್ಕರು ಮಕ್ಕಳ ಹಿತ ಚಿಂತಕರು ಈ ನಾಡಿನಲ್ಲಿ ಇದ್ದಾರೆ, ಗಂಭೀರವಾಗಿ ಈ ವಿಷಯವನ್ನ ತಗೊಂಡು ನಿಮ್ಮ ಮೇಲೆ ಕ್ರಮ ತಗೋಬೇಕು ಮತ್ತು ಹೋರಾಟಕ್ಕೆ ಇಳಿಯುವಂತಹ ಕೆಲಸ ಆಗುತ್ತೆ, ಅದಕ್ಕೆ ನೀವು ಮಾರ್ಗ ಮಾಡಿಕೊಡ್ಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ನೀಡಿದ್ದೇವೆ. ಓಕೆ ವೆಂಕಟೇಶ್ ಅವರೇ, CWC ಅಧ್ಯಕ್ಷ ಪ್ರಭಾಕರ್ ಅವರು ಈ ಬಗ್ಗೆ ಏನ್ ಹೇಳಿದ್ರು, ಏನಾದ್ರೂ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ ತಮಗೆ? ಇಲ್ಲ, ಇದುವರೆಗೂ ನನಗೆ 2 ಗಂಟೆವರೆಗೂ ಯಾವುದೇ ಕ್ಲಾರಿಫಿಕೇಶನ್ ಬಂದಿಲ್ಲ. ಬಟ್ ನಿನ್ನೆ ನಮ್ಮನ್ನ ನಾವು ಫೋನ್ ಮಾಡಿ ಅವ್ರನ್ನ ಸಂಪರ್ಕಿಸಿದಾಗ ಏನ್ ವಿಷಯ ಹೇಳಿ ಏನ್ ವಿಷಯ ಹೇಳಿ ಅಂದ್ರು, ನಾವು ಪತ್ರದಲ್ಲಿ ಎಲ್ಲ ಸಾರಾಂಶ ಬರೆದಿದ್ದೀವಿ, ನೀವು ಆ ಪತ್ರವನ್ನು ಓದಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ನೀವು ಮಕ್ಕಳ ಹಿತವನ್ನು ಕಾಯುವ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ಆದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಅಥವಾ ರಾಜಕಾರಣಿಗಳ ಅಥವಾ ಸರ್ಕಾರದ ಪ್ರಭಾವಕ್ಕೆ ಒಳಗಾಗದೆ ಮಕ್ಕಳ ಹಿತವನ್ನು ಬಯಸಬೇಕು ಅನ್ನೋ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಓಕೆ, ಆ ಸಂತ್ರಸ್ತರಿಗೆ ಧೈರ್ಯ ಹೇಳುವಂತಹ ಕೆಲಸ CWCಯಿಂದ ಆಗ್ಬೇಕಾಗಿತ್ತು. ಅವ್ರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇರ್ತಾ ಇದ್ದಾರೋ, ತನಿಖಾಧಿಕಾರಿಗಳಾಗಿರ್ಬಹುದು ಅಥವಾ ಬೇರೆ ಆಫೀಸರ್ಸ್ ಆಗಿರ್ಬಹುದು, ಮಕ್ಕಳಿಗೆ ಧೈರ್ಯ ಹೇಳುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ದಾಗ ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ತಾರೆ, ಆದ್ರೆ ಇಲ್ಲಿ ಅವರು ರಿಮಾನ್ಸ್ಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ, ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ತನಿಖೆ ಹೇಗ್ ಸಾಕ್ತಾ ಇದೆಯಂತ? ಅದೇ, ಇದು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಿರೋದು, ಯಾಕೆ ಪ್ರಭಾವಿಗಳು ಅಂತ ಒಂದ್ ಮಾತನ್ನು ಹೇಳ ಬಯಸ್ತೀನಿ. ಈಗ ಈ ನಾಡಿನ ಮುಖ್ಯಮಂತ್ರಿ ಮೊದಲನೇ ಆರೋಪಿ ಜೊತೆ ಅತ್ಯಂತ ಆತ್ಮೀಯ ಬಾಂಧವ್ಯನ ಹೊಂದಿರ್ತಾರೆ ಮತ್ತು ಅವರಿಂದ ಸನ್ಮಾನಕ್ಕೆ ಒಳಪಟ್ಟಿರ್ತಾರೆ, ಹಾಗೂ ಮಾಜಿ ಮುಖ್ಯಮಂತ್ರಿ ಕೂಡ ಇದೇ ಹಾದಿಯಲ್ಲಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನವನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತಾ ಇದ್ದಾರೆ.
ಅಧಿಕಾರಿಗಳು ತಮ್ಮ ಕರ್ತವ್ಯ ಪಾಲನೆಯನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ರೆ ಪಿಎಸ್ಐ ಹಗರಣದಲ್ಲಿ ಐಪಿಎಸ್ ಆಫೀಸರ್ ಜೈಲು ಸೇರಿದ್ರಲ್ಲ ಆ ತರ ಗತಿ ಇವರಿಗೂ ಬರುತ್ತೆ. ಬಹಳ ಮುಖ್ಯವಾಗಿ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಮಕ್ಕಳನ್ನ ಮಕ್ಕಳ ಚಿಕ್ಕಪ್ಪನ ಯಾರು ಅವ್ರ ರಿಲೇಟಿವ್ ಅವ್ರನ್ನ ಎತ್ತಿದ್ದಾರೆ. ಮಕ್ಕಳು ಮನೆಯಲ್ಲಿ ಇರ್ಬೇಕಾದ್ರೆ ಈ ಚಿಕ್ಕಪ್ಪ ಎಲ್ಗೆ ಹೋಗಿದ್ದ ಮಠಕ್ಕೆ ಬಂದು ಸೇರಿ ಅವ್ರು ವಿದ್ಯಾಭ್ಯಾಸ ಮಾಡಕ್ಕೆ ಹೊರಟ್ರಲ್ಲ ಅವಾಗ ಚಿಕ್ಕಪ್ಪ ನಾನೇ ಇಟ್ಕೋತೀನಿ ಮಕ್ಕಳನ್ನ ನಾನೇ ಸಾಕಿ ಸಲಹುತ್ತೀನಿ ಅಂತ ಹೇಳುವಂತ ಧೈರ್ಯ ಮತ್ತು ಅವ್ರಿಗೆ ಇರ್ತಕ್ಕಂತ ಬಡತನದಿಂದ ಸಾಧ್ಯ ಆಗಿರ್ಲಿಲ್ಲ. ಈ ಪ್ರಕರಣ ದಾಖಲಾದ ಮೇಲೆ ಆ ಚಿಕ್ಕಪ್ಪ ಅನ್ನುವ ವ್ಯಕ್ತಿ ಎಲ್ಲೆಲ್ಲದ ಪೌರುಷ ತೋರಿಸಿ ನಾನು ನನ್ನ ಮಕ್ಕಳನ್ನ ಕಳಿಸ್ಕೊಡಿ ಅನ್ನೋ ಒಂದು ಮಾತಿಗೆ ಬಂದಿದ್ದಾನೆ ಅಂದ್ರೆ ಅವನಿಗೆ ಯಾರು ಪ್ರಭಾವಕ್ಕೆ ಒಳಗಾಗಿದ್ದಾರೆ ತನಿಖೆಯಲ್ಲಿ ಗೊತ್ತಿರಬೇಕು. ಹಾಗಾಗಿ ನಾವು ಮಕ್ಕಳು ಯಾರ ಹತ್ರ ಇರ್ಲಿಕ್ಕೆ ಬಯಸ್ತಾರೆ ಅನ್ನೋದು ನ್ಯಾಯಾಲಯದ ಮುಖಾಂತರ ನ್ಯಾಯಾಧೀಶರ ಮುಖಾಂತರ ತೀರ್ಮಾನ ಆಗ್ಬೇಕು. ಓಕೆ, ನೀವು ಕಣ್ಣಾರೆ ಆ ಸಂತ್ರಸ್ತರನ್ನ ಸಂತ್ರಸ್ತರ ಪರಿಸ್ಥಿತಿಯನ್ನ ಗಮನಿಸಿದ್ದೀರಾ, ನೋಡಿದ್ದೀರಾ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನಕ್ಕೆ ಏನಾದ್ರೂ ಮುಂದಾಗಿದ್ರ ವೆಂಕಟೇಶ್ ಅವರೇ? ನೋಡಿ, ಒಡನಾಡಿ ಸಂಸ್ಥೆಯವರು ಈ ಮಕ್ಕಳ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಾರೆ. ಆದ್ರೆ ನಾವು ಮೈಸೂರಿನಲ್ಲಿಲ್ಲ, ನಾವು ಬೆಂಗಳೂರಿನಲ್ಲಿ ಚಿತ್ರದುರ್ಗದಲ್ಲೂ ಇಲ್ಲ. ಓಕೆ, ಒಂದು ಚಿತ್ರದುರ್ಗಕ್ಕೆ ಹೋಗಿ ರ್ಯಾಲಿ ಮಾಡಿ ಇದನ್ನ ಉನ್ನತ ಮಟ್ಟದ ಮಾಡ್ತಕ್ಕಂತ ಒಂದು ಒತ್ತಾಯ ಮಾಡಿದ್ರೆ ಅಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರತಿಫಲ ಸಿಕ್ಕಿಲ್ಲ. ಮತ್ತೆ ಸಂತ್ರಸ್ತರಿಂದ ಭೇಟಿಯಾಗೋಕೆ ಅವಕಾಶ ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರದ ಸುಪರ್ದಿಯಲ್ಲಿ ಇದಾರೆ ನೊಂದ ಬಾಲಕಿಯರು. ಸರ್ಕಾರದ ಗುರುತರವಾದ ಜವಾಬ್ದಾರಿ ಏನಂದ್ರೆ ಆ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡೋದು, ಆತ್ಮಸ್ಥೈರ್ಯವನ್ನ ತುಂಬೋದು, ಒತ್ತಡವನ್ನ ಹಾಕ್ದೇನೆ ಮಾನಸಿಕ ಒತ್ತಡ ಹಾಕ್ದೇನೆ ಅವರ ಆರೋಗ್ಯವನ್ನ ಸ್ಥಿರವಾಗಿಡುವಂತ ಕೆಲಸ ಈ ಸರ್ಕಾರ ಮಾಡ್ಬೇಕಾಗಿತ್ತು. ಈಗ ಸರ್ಕಾರದ ಒಳಪಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸೇರಿಸ್ತೀವಿ, ಅವರಿಗೆ ಮೆಂಟಲ್ ಇದು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳ್ತಾರೆ ಅಂದ್ರೆ ಯಾವುದೇ ಒಬ್ಬ ಸಾರ್ವಜನಿಕರು ಇದನ್ನ ನಂಬುವ ಮಟ್ಟಕ್ಕೆ ಹೋಗೋದಿಲ್ಲ. ಇದು ಆ CWC ಅವ್ರಿಗೆ ನನ್ನ ವಿನಂತಿ ಏನಂದ್ರೆ ನೀವು ಮಕ್ಕಳಿಗೆ ಈ ತರಹದ ಸಮಸ್ಯೆ ಇದ್ರೆ ನೀವು ನ್ಯಾಯಾಧೀಶರ ಮುಂದೆ ಹಾಜರು ಪಡ್ತೀವಿ. ಅವ್ರು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಮತ್ತೆ ಅವರು ಮಕ್ಕಳು ಯಾರ ಜೊತೆ ಇರ್ಬೇಕು ಅಂತ ಬಯಸ್ತಾರೆ ಅವ್ರ ಜೊತೆ ಕಳಿಸ್ಕೊಡ್ತಾರೆ. ನೀವು ಆಗಿ ಯಾವುದೇ ತೀರ್ಮಾನವನ್ನ ಈ ಪ್ರಕರಣದಲ್ಲಿ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಈ ಹಿಂದೆ ಇಲ್ಲದೆ ಇದ್ದಂತಹ ಕುಟುಂಬಸ್ಥರು ಈಗ ಏಕಾಏಕಿ ಬಂದು ಸಂತ್ರಸ್ತರಿಗೆ ನಮಗೊಪ್ಪಿಸಿ ನಾವು ನೋಡ್ಕೊಳ್ತೀವಿ ನಮ್ಮ ಮಕ್ಕಳು ನಮ್ಮ ಜೊತೆ ಕಳಿಸ್ಕೊಡಿ ಅಂತಂದ್ರೆ ಸಾಕಷ್ಟು ಅನುಮಾನ ಮೂಡುತ್ತೆ. ಯಾಕಂದ್ರೆ ಈ ಹಿಂದೆ ಇದೇ ಸಂತ್ರಸ್ತೆಯರು ಮನೆ ಮನೆ ಅಲ್ದಾಟವನ್ನ ಅನುಭವಿಸಿದ್ದಾರೆ, ಬೇರೆ ಬೇರೆ ಮನೆಗೆ ಹೋಗಿದ್ದಾರೆ, ಆಶ್ರಯ ಕೊಡಿ ಅಂತ ಕೇಳಿದ್ದಾರೆ. ಆಗ ಯಾರೂ ಕೂಡ ಇವ್ರಿಗೆ ಆಶ್ರಯ ಕೊಡ್ಲಿಲ್ಲ, ಯಾರೂ ಕೂಡ ಇವ್ರ ಸಮಸ್ಯೆಯನ್ನ ಆಲಿಸ್ಲಿಲ್ಲ. ಆದ್ರೆ ಇವಾಗ ಎಲ್ರೂ ಬರ್ತಾ ಇದಾರಲ್ಲ, ಏನ್ ಕಾರಣ ಇದಕ್ಕೆ ಅಂತ? ಇಲ್ಲ ನೋಡಿ, ಅವರು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಒಡನಾಡಿ ಅಂತ ಒಂದು ಮಕ್ಕಳ ಹಿತರಕ್ಷಣೆಯನ್ನ ಬಯಸ್ತಕ್ಕಂತ ಬಹಳ ವರ್ಷಗಳಿಂದ ಮಕ್ಕಳ ಸೇವೆ ಮಾಡತಕ್ಕಂತ ಒಡನಾಡಿ ಸಂಸ್ಥೆ ಮೈಸೂರು ಈವರೆಗೂ ಕೂಡ ಆ ಸಂಸ್ಥೆಯ ವಿರುದ್ಧ ಈ ಪ್ರಕರಣ ಬರುವವರೆಗೂ ಆ ಸಂಸ್ಥೆಯನ್ನೆಲ್ಲರೂ ಹಾಡಿ ಹೋಗಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ಈ ಪ್ರಕರಣ ಬಂದ್ರ ಮೇಲೆ ಅವ್ರ ಮೇಲೂ ಕೂಡ ಹಲವಾರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ದಾಖಲೆಗಳಿದ್ದೇನೆ. ಇದು ಒಟ್ಟಾರೆ ಈ ಸರ್ಕಾರದ ಹಿಂದೆ ಈ ಪ್ರಕರಣದ ಸರ್ಕಾರದ ಕೈವಾಡ ಇದೆ. ಸುತಾಂತ್ಯವಾಗಿ ಸಮ್ಮತವಾಗಿ ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಸರ್ಕಾರ ಇದ್ದೇ ಇರೋದು ಬಹಳ ದುರಾದೃಷ್ಟಕರ ಸಂಗತಿ. ಓಕೆ, ಪ್ರಭಾಕರ್ ಅವರು ನಿಮ್ಮ ಪತ್ರಕ್ಕೆ ಏನ್ ಆನ್ಸರ್ ಮಾಡ್ತಾರೆ ಅಂತ ನಾವು ಕೂಡ ಕಾದ್ ನೋಡ್ತೀವಿ. ವೆಂಕಟೇಶ್ ಅವರೇ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.